ಸದಸ್ಯರಿಂದ ಪ್ರತಿಭಟನೆ ಹಾಗೂ ಹಕ್ಕೊತ್ತಾಯದ ಎಲ್ಲ ಚುನಾಯಿತ ಗೌರವಾನ್ವಿತ ಎಲ್ಲ ಸದಸ್ಯರೇ, ಈ ಪ್ರತಿಭಟನೆಗೆ ಬೆಂಬಲಾರ್ಥವಾಗಿ ಯುವ ಊರಿನವರು ಸಹೋದರರಾದ ಅರುಣನ ಗಾಂಜೋಳ ಅವರೇ, ನಾಗಪ್ಪನ ಅಂಬಿ ಅವರೇ, ಪಕ್ಷದ ತಾಲೂಕು ಅಧ್ಯಕ್ಷರಾದಂಥ ಸಂಗಣ್ಣ ಕಾತ್ರಿಕಿ ಅವರೇ, ಹಿಂದೂ ಪರ ಸಂಘಟನೆಯ ಪ್ರಮುಖರಾದಂಥ ಬಸವರಾಜ್ ಮಾಲಿಂಗೇಶ್ವರ ಮಠ ಅವರೇ, ಇನ್ನುಳಿದ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಸಾರ್ವಜನಿಕ ಬಂಧುಗಳೇ, ನಗರಸಭೆಯ ಆಡಳಿತ ಅವಧಿ ಇಲ್ಲಿಗೆ ಮುಗಿದು 13.5 ತಿಂಗಳ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಅವಧಿ 2.5 ವರ್ಷದ ಅವಧಿ ಮುಗಿದು ಇಲ್ಲಿಗೆ 13.5 ತಿಂಗಳ ಇಲ್ಲಿವರೆಗೂ ಸರ್ಕಾರದವರು ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿಯನ್ನು ಹೊರಡಿಸ್ತಾ ಇಲ್ಲ. ಚುನಾಯಿತ ಪ್ರತಿನಿಧಿಗಳು ವಾರ್ಡ್ನಲ್ಲಿ ಹೋದರೆ ಸಾರ್ವಜನಿಕರು ಮೂಲಭೂತ ಸೌಲಭ್ಯ ಅಂತಕ್ಕಂಥ ಸೌಲಭ್ಯವನ್ನು ಕೊಡಬೇಕು. ನಾವು ನಗರಸಭೆಯ ಚುನಾಯಿತ ಪ್ರತಿನಿಧಿಗಳು ಎಲ್ಲ ಸಾರ್ವಜನಿಕರು ಮೂಲಭೂತ ಸೌಲಭ್ಯದ ಸಂಬಂಧ ಪ್ರತಿನಿತ್ಯ ಪರದಾಡುವಂಥ ತಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಉದಾಹರಣ ನಗರದೊಳಗೆ. ಅದೇ ರೀತಿ ಇಡೀ ರಾಜ್ಯಾದ್ಯಂತ ಇದೇ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಯಾಕಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಈ ಸಂವಿಧಾನ ವ್ಯವಸ್ಥೆ ಒಳಗೆ ಸ್ಥಳೀಯ ಸಂಸ್ಥೆಯಿಂದ ಎಲ್ಲರೂ ಮೇಲ್ಮಟ್ಟಕ್ಕೆ ಶಾಸಕರು, ಸಂಸದರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಮಾಡುವಂಥ ಕೆಲಸ ಕಾರ್ಯಗಳು ಬೇರೆ, ಈ ಸ್ಥಳೀಯ ಸಂಸ್ಥೆಗೆ ಅದರದೇ ಆದಂಥದ್ದೊಂದು ಸ್ಥಳೀಯ ಸಂಸ್ಥೆ ಅಂತೇಳಿ ಸಂವಿಧಾನದೊಳಗಿದೆ. ಆ ಸಂಸ್ಥೆಯ ಕೆಲಸ ಮಾಡ್ತಕ್ಕಂಥ ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸ ಈ ಪ್ರಜಾಪ್ರಭುತ್ವ ಕಗ್ಗೊಲೆಯನ್ನು ಮಾಡಿದಂಥ ಸರ್ಕಾರ, ಈಗಿರುವಂಥ ಸರ್ಕಾರ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದಂಥ ಸರ್ಕಾರ. ಇದಕ್ಕೆ ನಾವು ಎಲ್ಲರೂ ಒಕ್ಕೋರ್ನಿಂದ ವಿರೋಧವನ್ನು ಮಾಡ್ತೀವಿ, ಖಂಡಿಸ್ತೀವಿ. ಇಂಥ ಸರ್ಕಾರ ನಾವು ಎಂದೂ ಕಂಡಿಲ್ಲ. ಅಂಥ ಒಂದು ದುಸ್ಥಿತಿ ಒಳಗೆ ಸರ್ಕಾರ ಐತಿ. ಸ್ಥಳೀಯ ನಾಯಕರಿಗೆ ಅಧಿಕಾರ ಕೊಟ್ಟರೆ ನಾವು ಎಲ್ಲೆಲ್ಲ ನಮಗೆ ಬರ್ತಕ್ಕಂಥದ್ದೆಲ್ಲನೂ ಕಡಿಮೆ ಕತಿ ನಮಗೆ ಸಿಗಂಗಿಲ್ಲ ಅನ್ನುವಂಥ ವಿಚಾರ ಒಳಗೆ ಇರ್ತಕ್ಕಂಥ ಶಾಸಕರು ಸಚಿವರು ಅದಾರೆ ಈಗಿನ ಸರ್ಕಾರದವರು. ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಬಿಟ್ಟಾರೆ. ಸಾಮಾನ್ಯ ಪ್ರಜೆಗಳು, ಸಾಮಾನ್ಯ ಸಾರ್ವಜನಿಕರು ಒಂದು ಕೆಲಸ ಕಾರ್ಯಗಳನ್ನು ಕೇಳೋದಕ್ಕೆ ನಗರಸಭೆಗೆ ಬರಬೇಕಾ? ನಮ್ಮನ್ನು ಯಾಕೆ ಆಯ್ಕೆ ಮಾಡಿಕೊಟ್ಟಾರೆ? ಪ್ರತಿ ವಾರ್ಡ್ನೊಳಗೆ ನಮ್ಮದೇ ಆದಂಥ ಒಂದು ಹಕ್ಕಿದೆ. ನಾವು ಚುನಾಯಿತ ಪ್ರತಿನಿಧಿಗಳು, ನಾವು ನಮ್ಮ ಹಕ್ಕನ್ನು ನಾವು ಇವತ್ತು ನಗರಸಭೆ ಬಂದ್ ಮಾಡಿ ಕೀಲೆ ಹಾಕಿ ಪ್ರತಿಭಟನೆ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದಂಥ ಸರ್ಕಾರಕ್ಕೆ ನಾವು ಖಂಡನೆಯನ್ನು ಮಾಡ್ತೀವಿ, ಪಕ್ವರ್ನ ಖಂಡನೆ. ನಾವು ಈ ಸಂದರ್ಭದೊಳಗೆ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನು ಕರೆದೀವಿ. ಅದಕ್ಕೆ ನಾವು ಇವತ್ತಿನ ದಿನ ಎಲ್ಲರೂ ಅಕಸ್ಮಾತ್ ಇನ್ನ ತಕ್ಷಣದಿಂದ ಈ ಮೀಸಲಾತಿಯನ್ನು ಪ್ರಕಟಗೊಳಿಸಿ ಸ್ಥಳೀಯ ಸಂಸ್ಥೆಗೆ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಕೊಟ್ಟು ಸುರಳಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ವಿನಂತಿ ಅದರ ಜೋಡಿ ಆಗ್ರಹವನ್ನು ಮಾಡ್ತೀವಿ. ಜಯ ಬೇಕು, ಜಯ ಬೇಕು, ಜಯ ಬೇಕು, ಜಯ ಬೇಕು.
ನಮಗ ಅವರು ಓಟ್ ಹಾಕಿ ಆಶೀರ್ವಾದ ಮಾಡಿ ಕಳಿಸಿರ್ತಾರ, ಅವ್ರ ಹಕ್ಕ ಅದಾವ ನಮ್ಗೆ ಕೇಳುದು. ಅವ್ರಿಗೆ ಅಲ್ಲಿ ಏನ್ ಬೇಕು ಮೂಲಭೂತ ಸೌಲಭ್ಯ ಕೊಡಕ್ಕೆ ನಮ್ಮಿಂದ ಆಗಿಲ್ಲ ಅಂದ್ರೆ ಮತ್ತೆ ನಾವು ಆಯ್ಕೆ ಆಗಿ ಬಂದ್ರೆ ಏನು ಉಪಯೋಗ?